ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ 5 ವಿಧಾನಸಭಾ ಕ್ಷೇತ್ರ, ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್. ಎಸ್, ಏನೊಂದ್ ಕಡೆ ಗೌರಿಬಿದನೂರು, ವಿಚಿತ್ರವಾದಂತ ವಿಚಿತ್ರ ಅನ್ನೋಕ್ಕಿಂತ ಒಂದು ಕಂಪ್ಲೀಟ್ಲಿ ಕುತೂಹಲ ಇರೋ ಕ್ಷೇತ್ರ ಜಾಸ್ತಿ ಇಲ್ಲಿ. ಮೊದಲ ಕ್ಷೇತ್ರ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಇದ್ದಾರೆ, ಕಾಂಗ್ರೆಸ್ನ ಸಿಟ್ಟಿಂಗ್ ಎಂ ಎಲ್ ಎ ಶಿವಶಂಕರ್ ರೆಡ್ಡಿ, ಜೆಡಿಎಸ್ನ ನರಸಿಂಹಮೂರ್ತಿ ಇದ್ದಾರೆ, ವಿಶೇಷವಾಗಿ ಪಕ್ಷೇತರ ಅಭ್ಯರ್ಥಿಗೆ ಪುಟ್ಟಸ್ವಾಮಿಗೌಡರು ಕಣಕ್ಕಿಳಿದಿದ್ದಾರೆ ಇಲ್ಲಿ. ಸೊ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡ, ಉಳಿದಂತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ನೇರ ಸ್ಪರ್ಧೆ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರ ನಡುವೆ. ಬಿಜೆಪಿ ಫೈಟ್ ಮಾಡಿ ರಿಸಲ್ಟ್ ಮಾಡ್ಕೊಳ್ತೇನೆ ಲೆಕ್ಕಾಚಾರದಲ್ಲಿ ಇಲ್ಲ. ನರಸಿಂಹಮೂರ್ತಿ ಕಳೆದ ಚುನಾವಣೆಯಲ್ಲಿ ಇದ್ದಂತ ಜೋಶ್ ಲೆಕ್ಕಾಚಾರಗಳು ಕೂಡ ಈ ಬಾರಿ ಕಾಣಿಸ್ತಿಲ್ಲ. ಯಾಕೆಂದ್ರೆ ಇನ್ನೊಂದು ವಿಷಯ ಅಂದ್ರೆ, ಈ ಕ್ಷೇತ್ರದಲ್ಲಿ ಶಿವಶಂಕರ್ ರೆಡ್ಡಿ ಸೋಲಿಸಲೇಬೇಕು ಅಂತ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಶಾಸಕ ಸಚಿವರು ಪಣ ತೊಟ್ಟಿದ್ದಾರೆ. ಅವರು ನನಗೆ ವೆಪನ್ ಯಾರಾದ್ರೇನಂತೆ ಶಿವಶಂಕರ್ ರೆಡ್ಡಿ ಸೋಲಿಸಲೇ. ಪುಟ್ಟಸ್ವಾಮಿ ಗೌಡರು ಕಳೆದ ಅಷ್ಟು ವರ್ಷಗಳಿಂದ ಫಾರ್ಮ್ ಅಲ್ಲಿ ಇದ್ದಾರೆ, ಕೋವಿಡ್ ಟೈಮಲ್ಲಿ ಬಂದು ಕಂಪ್ಲೀಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಹಾಗಾಗಿ ಗೌರಿಬಿದನೂರಿನಲ್ಲಿ ಈಗ ಇದೇ ಶಿವಶಂಕರ ರೆಡ್ಡಿ 99ರಲ್ಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಸೊ ಇಂಡಿಪೆಂಡೆಂಟ್ ಅವ್ರಿಗೆ ಅವಕಾಶ ಇದೆ ಪಕ್ಷಕ್ಕಿಂತ, ಕಾಂಗ್ರೆಸ್ ಹೊರತುಪಡಿಸಿದ್ರೆ. ಸೊ ಹಾಗಾಗಿ ಪುಟ್ಟಸ್ವಾಮಿ ಗೌಡರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದಾರೆ. ಪುಟ್ಟಸ್ವಾಮಿ ಗೌಡ ವರ್ಸಸ್ ಶಿವಶಂಕರ ರೆಡ್ಡಿ, ಎಸ್, ಟಫ್ ಫೈಟ್ ಇದೆ. ಐದು ಬಾರಿ ಗೆದ್ದಂತಹ ಶಿವಶಂಕರ್ ರೆಡ್ಡಿಗೆ 6ನೇ ಬಾರಿ ಪುಟ್ಟಸ್ವಾಮಿ ಗೌಡರು ಅಡ್ಡಿ ಆಗ್ತಾರೆ ಅನ್ನೋ ಮಾತಿದೆ. ನೋಡ್ಬೇಕು.